ರಾಯರ 351ನೇ ಆರಾಧನಾ ಮಹೋತ್ಸವ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಂತ್ರಾಲಯದ ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೆನೇ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರಿಗೆ ಪುತ್ರರಾದ ವಿಜಯೇಂದ್ರ ಮತ್ತು ರಾಘವೇಂದ್ರ ಸಾಥ್ ಕೊಟ್ಟಿದ್ದಾರೆ ರಾಯರ ವೃಂದಾವನಕ್ಕೆ ಕುಟುಂಬ ಸಮೇತ ಪೂಜೆ ಸಲ್ಲಿಸ್ತಾ ಇದ್ದಾರೆ ವೃಂದಾವನದ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕಿದ್ದಾರೆ BSY ಎಸ್ ಈಗಾಗಲೇ ರಾಘವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಹಿನ್ನೆಲೆಯಲ್ಲಿ ಎಲ್ಲ ಭಕ್ತರೂ ಕೂಡ ಭಕ್ತಿಯ ಪರಾಕಾಷ್ಠೆಯಲ್ಲಿ ಇರ್ತಾರೆ ಆಯಾಯ ರಾಯರ ಮಠಕ್ಕೆ ರಾಘವೇಂದ್ರ ತೀರ್ಥರ ದರ್ಶನವನ್ನ ಪಡೆಯುವಂತ ಒಂದು ಧಾರ್ಮಿಕ ಕೆಲಸ ಭಕ್ತಿಪೂರ್ಣವಾದ ವಿಶಿಷ್ಟ ಕೆಲಸ ನಡೆಯತಾ ಇರುತ್ತೆ ಈಗಾಗಲೇ ಯಾವುದೇ ಭಕ್ತರನ್ನು ಕೂಡ ರಾಯರ ಭಕ್ತರನ್ನ ಕೇಳಿ ಜೈನ್ ಸಾಕಣೆ ಮಾಡಿ ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡಬೇಕಾ ವರ್ಷಕ್ಕೆ ಜೈನ್ ಸಾಕಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮಗೆ ಹೇಳ್ಕೊಡ್ತಾರೆ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ರಾಯರ ಬಗ್ಗೆ ಅಪಾರವಾದ ಭಕ್ತಿಯ ಪರಾಕಾಷ್ಠೆಯನ್ನು ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಇರ್ತೀವಿ ಎಸ್ ಪುತ್ರರಾದ ವಿಜೇಂದ್ರ ರಾಘವೇಂದ್ರ ಜೊತೆ ಭೇಟಿ ನೀಡಿ ಮಠದ ಸ್ವಾಮೀಜಿಯ ಒಂದಿಷ್ಟು ಆಶೀರ್ವಚನ ಆಶೀರ್ವಾದವನ್ನು ಕೂಡ ಪಡೀತಾ ಇದ್ದಾರೆ ತೀರ್ಥಕ್ಷೇತ್ರಕ್ಕೆ ಭೇಟಿ ಕೊಡೋದರ ನಿಮಿತ್ತ ಒಂದಿಷ್ಟು ಆರಾ ಕ್ಲೆನ್ಸ್ ಆಗುತ್ತೆ ಪುನಶ್ಚೇತನಕ್ಕೆ ಒಳಗಾಗ್ತೀವಿ ಅನ್ನೋದು ಕೂಡ ವೈಜ್ಞಾನಿಕವಾಗಿ ರುಜುವಾತಾದಂತ ಸತ್ಯ ಹಾಗಾಗಿ ಆ ಧಾರ್ಮಿಕ ಭಾವನೆಗಳು ನಮ್ಮ ದೇಹ ಮನಸ್ಸು ಬುದ್ಧಿಯನ್ನು ಶುದ್ಧಿಗೊಳಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಮಾಡುತ್ತವೆ ಅನ್ನೋದು ಕೂಡ ತಜ್ಞರ ಅಭಿಪ್ರಾಯ ಈಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಂಸದ ಬಿವೈ ರಾಘವೇಂದ್ರ ಮತ್ತು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ವಿಜಯೇಂದ್ರ ಅವರು ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟು ರಾಯರ ದರ್ಶನಕ್ಕೆ ಇಲ್ಲಿ ಒಳಗಾಗಿದ್ದಾರೆ ಮತ್ತು ಪುನೀತನಾಗಿದ್ದಾರೆ ಜೈನ್ ಸಾಕಣೆ ಮಾಡಿ ವರ್ಷಕ್ಕೆ 1 ಕೋಟಿ ಸಂಪಾದನೆ ಮಾಡಬೇಕಾ ವರ್ಷಕ್ಕೆ ಜೈನ್ ಸಾಕಣೆ ಮಾಡಿ 4 ಕೋಟಿ ಸಂಪಾದನೆ ಮಾಡೋರು ನಿಮಗೆ ಹೇಳ್ಕೊಡ್ತಾರೆ ಮತ್ತೆ ಆಗ್ತಡಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್